ಕರೆಂಟ್ ಅಂದ್ರೆ ಯಾರಿಗೆ ಭಯವಾಗಲ್ಲ ಹೇಳಿ? ಕರೆಂಟ್ ಜೊತೆ ಆಟವಾಡಿ ಯಾರಾದರೂ ಬದುಕ್ತಾರೆಯೇ? ಖಂಡಿತ ಇಲ್ಲ. ಆದ್ರೆ ಇಂತಹ ಕರೆಂಟ್ಗೆ ಶಾಕ್ ಕೊಡುವ ವ್ಯಕ್ತಿಯೊಬ್ಬರು ಇದ್ದಾರೆ. ಇವರಿಗೆ ಕರೆಂಟ್ ಅಂದ್ರೆ ಭಯವೇ ಇಲ್ಲ. ವಿದ್ಯುತ್ ಹರಿಯುತ್ತಿರುವ ಯಾವುದೇ ತಂತಿಯನ್ನು ನೇರವಾಗಿ ಹಿಡಿಯುವ ಅಪರೂಪದ ವ್ಯಕ್ತಿ ಇವರು. ಹಾಗಾದರೆ ಯಾರು ಈ ವ್ಯಕ್ತಿ ಅಂತೀರಾ? ಈ ಕರೆಂಟ್ ಮ್ಯಾನ್ ಕಥೆ ಏನು ಅಂತೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ಹೀಗೆ ಕರೆಂಟ್ ತಂತಿಯನ್ನು ಯಾವುದೇ ಸುರಕ್ಷತೆ ಬಳಸದೆ ನೇರವಾಗಿ ಕೈಯಲ್ಲಿ ಹಿಡಿಯುವ ವ್ಯಕ್ತಿಯ ಹೆಸರು ವಿಜಯ್ ಹೂಗಾರ್. ಹುಕ್ಕೇರಿ ತಾಲೂಕಿನ ಗೋಡ್ಗೇರಿ ಗ್ರಾಮದ ನಿವಾಸಿ. ಕಳೆದ 15 ವರ್ಷದಿಂದ ಹೀಗೆ ನೇರವಾಗಿ ವಿದ್ಯುತ್ ತಂತಿಯನ್ನು ಹಿಡಿಯುತ್ತಾನೆ. ಈತನಿಗೆ ಯಾವುದೇ ವಿದ್ಯುತ್ ಅವಘಡ ಸಂಭವಿಸುವುದಿಲ್ಲ ಮತ್ತು ವಿದ್ಯುತ್ ಕೆಲಸ ಮಾಡುವಾಗ ಯಾವುದೇ ಸುರಕ್ಷಿತ ಕ್ರಮವನ್ನು ಈ ವ್ಯಕ್ತಿ ಬಳಸುವುದಿಲ್ಲ. ಆದರೆ ಈ ವ್ಯಕ್ತಿಗೆ ವಿದ್ಯುತ್ ಸ್ಪರ್ಶವಾಗಿದ್ದರೂ ಏನೂ ತೊಂದರೆಯಾಗಿಲ್ಲ ಮತ್ತು ಈ ವ್ಯಕ್ತಿ ಮೈಯಲ್ಲಿ ವಿದ್ಯುತ್ ಹರಿಯುವುದನ್ನು ವಿದ್ಯುತ್ ಪರೀಕ್ಷಕದಿಂದ ಪರೀಕ್ಷೆ ಮಾಡಿ ನೋಡಬಹುದು. ಗ್ರಾಮದಲ್ಲಿ ಯಾವುದೇ ವಿದ್ಯುತ್ ಕೆಲಸವಿದ್ದರೂ ವಿಜಯ್ ಹೂಗಾರನ್ನೇ ಕರೆಯುತ್ತಾರಂತೆ. ವಿಜಯ್, ಈಗ ಕರೆಂಟ್ ಹಿಡಿಯೋದನ್ನ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ರಿ? 15 ವರ್ಷ. ಈಗ 15 ವರ್ಷದಿಂದ ನೀವು ಕರೆಂಟ್ ಹಿಡಿತಾನೆ ಬಂದಿದ್ದೀರಿ? ಮೋಟರ್. ಈಗ ನಿಮ್ಮ ಊರಾಗ ನೀವು ಏನ್ ಕರೆಂಟ್ ನನಗೆ ಹತ್ತೋದಿಲ್ಲ ಅನ್ನೋದು ಯಾವಾಗ ಗೊತ್ತಾಯ್ತು? ಹೊಲ್ದಾಗ ಮೋಟರ್ ನೀ ಚಾಲು ಮಾಡಕ್ ಹೋದ್ನಿಗೆ ಮೋಟರ್ ಚಾಲು ಆಗಿಲ್ಲ. ಅದನ್ನ ವಾಯಗ ಬೀಚಿನಿಗೆ ಅದನ್ನ ಟೊಪ್ಪಣಿಗೆ ಬಿತ್ತಣ ವಾಯ ವಾಯ ಕಟ್ ಆಗಿತ್ತು. ನನ್ನ ಜೋಡಿಸ್ಕಾಯಿ ಚಾಲು ಮಾಡಿ ಕಟ್ ಆಗಿ ಅದನ್ನ ಜೋಡಿಸೋಣ ಕರೆಂಟ್ ಇಲ್ಲಿ ಐತಿ ಆದ್ರೂ ಹಿಡಿದೇನೆ ಅಂತ. ಅವಾಗ ನಮಗ್ ಗೊತ್ತಾಗಿತ್ತು ಕರೆಂಟ್ ಹಿಡಿದ್ರೆ ನಮ್ಗೆ ಏನು ಆಗುದಿಲ್ಲ ಅಂತ. ಗೊತ್ತಾಯ್ತು ಕರೆಂಟ್ ಹಿಡಿದ್ರೆ ನಮ್ಗೆ ಏನಾಗುದಿಲ್ಲ ಗೊತ್ತಾಗ್ತದೆ. ಸರಿ, ಈಗ ಎಲ್ಲೆಲ್ಲಿ ಹೋಗ್ತೀರಿ ನೀವು ಕೆಲಸ ಮಾಡಕ್? ಕರೆಂಟ್ ಕೆಲಸ ಮಾಡಕ್ ಹೋಗ್ತೀರಿ ಇಲ್ಲಿ? ಹೋಗಾಗದ ಯಾಕಾದ್ರೆ ಮಾಡಿ ಹೋಗ್ತನಗೆ ವಿಜಯ್ ಅವರು ಹಾವ ಹಿಡಿತಾರ ಅಂತ ತಿಳ್ಕೊಂಡಿವಿ. ನಿಮ್ ಮೂರ್ ಜನ ಎಲ್ಲ ಹೇಳಿದಾರ ಹಾವ ವಿಷಕಾರಿ ಹಾವ ಹಿಡಿತೀರಂತ. ಹೌದಾ? ಎಂತ ಎಂತ ಹಾವ ಹಿಡಿದ್ರಿ? ಟ್ಯಾಗ್ ಹಾವ ಹಿಡ್ತೇವೆ, ನಾಗ ಹಾವ ಹಿಡ್ತೇನೆ. ಯಾವ್ದು ಬೇಕಾದಂತದ್ದು ಇದನ್ನು ನಾ ಹಿಡ್ತೇನೆ. ಇಸ್ಕಾಗಿ ನಾವು ಹೋದಕ್ಕಾಗಿ ಗುಡ್ದಾಗ ಬಿಟ್ಟು ಬರ್ತಾನಿಗೆ ಫಾಸ್ಟ್ ಆಗ. ಈಗ ನಿಮ್ ಊರಾಗ ಮತ್ ಸುತ್ತಮುತ್ತ ಜನ ಎಲ್ಲ ಕರೀತಾರೆ ಹಾವ ಹಿಡಿಯಕ್? ಹಾವ ಹಿಡಿಯಕ ಎಲ್ಲ ಕೈತಾಗ ಸುತ್ತಲ್ಲಿ ಹಳ್ಳಿಯಾಗೂ ಕೈತಾಗ ಎಲ್ಲಿ ವಾದನೂ ಹೋಗ್ತಾನಿಗೆ. ಈಗ ನೀವು ಹಾವ ಕೊಲ್ಬಾರ್ದು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಿ? ಹಾವ ಕೊಲ್ಲೋಲ್ಲ ನಾನು. ಓದಕ್ಕಾಗಿ ಮನೆಯಿಂದ ನಾವು ಹಿಡ್ಕೊಂಡು ಹೋಗಿ ಹೊಗಡಿ ಬಿಡ್ತಾನಗೆ. ಹೊಗಡಿ ಬಿಟ್ಟು ನಾನು ಜಪಾನ ಆಗ್ಲಿತ ಬಿಟ್ಟು ಬರ್ತಾನಗೆ. ಈಗ ನೀವು ಬೇರೆ ಊರಿಗೆ ಏನಾದ್ರು ಕರೆದ್ರೆ ಹೋಗ್ತೀರಿ? ಹಾ ಹೋಗ್ತಾನೆ. ಸರಿ, ಹಂಗಾದ್ರೆ ನಿಮ್ ಫೋನ್ ನಂಬರ್ ಐತಿ? ಹಾ ಐತಿಗಳ. ಸರಿ, ನೀವು ದೂರವಾಣಿ ಸಂಖ್ಯೆ ಹೇಳ್ರಿ. 8 2 2 4 3 1 5 1. ಒಟ್ಟಿನಲ್ಲಿ ವಿಜಯ್ ಹೂಗಾರ್ ಗ್ರಾಮದಲ್ಲಿ ಕರೆಂಟ್ ಮ್ಯಾನ್ ಎಂದೇ ಕರೆಯಿಸಿಕೊಳ್ಳುತ್ತಾನೆ. ಈತನ ಮೈಯಲ್ಲಿನ ವಿಶೇಷತೆಯಿಂದ ಈ ತರಹದ ವಿದ್ಯುತ್ ಸ್ಪರ್ಶದಿಂದ ಯಾವುದೇ ಅವಘಡ ಸಂಭವಿಸಿಲ್ಲ ಎಂಬುದು ಗ್ರಾಮಸ್ಥರ ಮಾತು. ವಿಜಯ್ ಅವರ 15 ವರ್ಷದಿಂದ ಇಂತ ಪವಾಡುವ ಮಾಡ್ಕೋತಾನೆ ಬರತ್ತಾರ್ರಿ. ಕರೆಂಟ್ ಮೀನು ಪೀಸ್ ಹಾಕೋದು ಹಿಡ್ಕೊಂಡು ಟಿಸಿ ಪೀಸ್ ಹಾಕೋದ್ರಿ. ಆನಂತರ ಮೇಲೈನ್ ವೈರ್ ಹಿಡಿದ್ರಿ. ಇದೊಂದು ವಿಸ್ಮಯ ಇರ ಒಂದು. ಒಬ್ಬೊಬ್ರು ಹೆಂತಿಂತವ್ರು ಸ್ವಲ್ಪ ಕೇವ್ ಆಗಲ್ಲ ಇವನ್ನ ಲೈಮ್ ಕರೆಂಟ್ ಇವ್ರು ಸಾಯತಾರ್ರಿ. ವೈರ್ ಮ್ಯಾನ್ಗಳು ಸ್ವಲ್ಪ ಕರೆಂಟ್ ಟಚ್ ಆಗೂಡ ಅಂತವ್ರಿ. ಆಗಲ್ದು ವಿಸ್ಮಯ ಇವನ್ ಮೈಯಾಗೈತ್ರಿ. ಇವ್ ಏನೋ ಮಾಡ್ರು ಕರೆಂಟ್ ಹತ್ತಂಗಲ್ರಿ. ಅದೊಂದು ದೊಡ್ಡ ವಿಸ್ಮಯ ಇವನಲ್ಲಿ. ಮತ್ತು ನಾವೊಂದು ಬೇಡಿಕೆ ಏನಂದ್ರೆ ರೀ, ಇವ್ ನಮ್ಮ ಕೆ ವಿ ಅವರು ನೌಕರಿ ಜಾಬ್ ತಗೋಬೇಕು. ಯಾಕಂದ್ರೆ ಬಹಳ ಆರ್ಥಿಕವಾಗಿ ಹಿಂದುಳಿದಂತ ಕುಟುಂಬ ಐತ್ರಿ ಅದು. ಇವನ್ ಅಂತವ್ರಿಗೆ ಒಂದ್ ಸ್ವಲ್ಪ ನೌಕರಿ ಕೊಟ್ಟು ಇವನ್ ಸಪೋರ್ಟ್ ಕೊಡ್ಬೇಕಂತ ನಮ್ಮಲ್ಲಿ ಒಂದು ಬೇಡಿಕೆ ಐತ್ರಿ. ವಿಜಯ್ ಅವ್ರ ಹಾವಾಸು ಕೊಟ್ಟು ಹಿಡ್ತಾನ್ರಿ. ಇವ್ ನಾಗರ ಹಾವ ಇಲ್ಲಿ ಬೇಕಂತ ಹಾವ ಹಾಕಿ ಕೊಡ್ರಿ. ನೀವು ಹಾವ ಐತಂದ್ರೆ ಸಾಕ್ರಿ, ಹೋಗಿ ಹಾವ ಹಿಡ್ತಾನ್ರಿ. ಅದೊಂದು ದೊಡ್ಡ ಪವಾಡ್ರಿ. ಒಂದು ಅವ್ ಹಾವ ಕಚ್ಚಿದ್ರು ಸಹಿತ ಅವ್ಗೆ ಏನಾಗೋದಿಲ್ರಿ. ಈ ತರ ಒಂದು 15 ವರ್ಷ ಆಯ್ತು ನಾವು ಸತತ ನೋಡ್ಕೊತ ಬರ್ತೀವಿ. ಈ ತರ ಮಾಡ್ಕೋತಾನೆ ಬರ್ತಾನ್ರಿ.